ಬಾಳೆಪಲ್ಲಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ ಇಂದು ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ನೀಡುವ ಸಲುವಾಗಿ ಟೋಕನ್ ವಿತರಣೆ ಹಾಗೂ ಮನೆ ಮನೆ ಭೇಟಿ ಮಾಡಲು ಆಗಮಿಸಿದ್ದರು. ಬೇಸಿಗೆ ಕಾಲ ಸಮೀಪವಿದ್ದು ಬಿಸಿಲಿನಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಛತ್ರಿ ನೀಡುತ್ತಿದ್ದೇವೆ. ಪ್ರತಿ ಮನೆಗೂ ಭೇಟಿ ನೀಡಿ ನನ್ನನ್ನು ಚುನಾವಣೆಯಲ್ಲಿ ಬೆಂಬಲಿಸಲು ವಿನಂತಿಸಲಿದ್ದೇನೆ ಎಂದು ಈ ಸಮಯದಲ್ಲಿ ಡಿಜೆ ನಾಗರಾಜ ರೆಡ್ಡಿ ತಿಳಿಸಿದರು. ನೆಹರುಗೋಸ್ಕರ ಕೊಡೆ ಕೊಡೋದು ಟೋಕನ್ ಹಚ್ತಾ ಇದ್ದೀವಿ, ಮತ್ತೆ ಮಹನೆ ಮನೆ ಭೇಟಿನೂ ಮಹನೆ ಮನೆ ಭೇಟಿ ಹತಯಾಚನೆ ಆಗ್ತಾ ಇದೆ. ಹಂಗೆ ಇವತ್ತಿಂದ ಶುರುವಾ ಸರ್? ಹಾಂ, ಇವತ್ತು ಇಲ್ಲ, ಹನ್ನೆರಡನೇ ಆಗಿದೆ. ಆಮೇಲೆ ಈ 15ನೇ ತಾರೀಕಿಂದ ಕಂಪ್ಲೀಟ್ ಎಲ್ಲ ನಾನು ನನ್ನ ಅಮ್ಮಿಗಿಸರು ನನ್ನ ಮಗ ಮಕ್ಕಳು ಮನೆ ಮನೇನು ಭೇಟಿ ಎಲ್ಲ ಕ್ಷೇತ್ರ ಎಲ್ಲ ಮನೆಯಲ್ಲಿ ಕೈ ಕಾಲು ಹಿಡಿದು ನನಗೆ ಅನ್ಯಾಯ ಆಗಿದೆ, ನನಗೆ ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲರೂ ಕೇಳ್ತೀನಿ. ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು, ನಾನು ಈ ಕ್ಷೇತ್ರಕ್ಕೆ MLA ಆಗಬೇಕು, ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರನ್ನು ಮನೆ ಮನೆ ಭೇಟಿ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತೀನಿ. ಈ ಸಮಯದಲ್ಲಿ JDS ಮುಖಂಡರಾದ ಸೀತಾರಾಮ್, ಬಾಲಪ್ಪ, ಬಾಲಾಜಿ, ಅಜ್ಮಲ್ ಮೊದಲಾದವರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.